ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್ ಏನೋ ಹಿಜಾಬ್ ಹಾಗೂ ಕೇಸರಿ ಶಾಲ ಕೇಸ್ ಪ್ರಕರಣ ಸಲುವಾಗಿ ಏನೋ ಯಾದಗಿರಿಯಲ್ಲೇ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಆದಷ್ಟು ಬೇಗ ನಾವು ತೆರೆಯನ್ನು ಎಳಿತೇವೆ. ಇತ್ತ ಸರ್ಕಾರದಿಂದ ಕುಲಂಕುಷವಾದಂಥ ಚರ್ಚೆ ಕೂಡ ಆಗಿದೆ. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಹಿಜಾಬ್ ವಿಚಾರವಾಗಿ ಸರ್ಕಾರ ಕೋರ್ಟಿನ ನಿಲುವು ಏನಿರುತ್ತೆ ಅದನ್ನು ನಾವು ಕ್ರಮ ಕೈಗೊಳ್ತೇವೆ ಎಂದು ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಇವತ್ತೇನು ವಿವಾದ ಇದೆ, ವಿವಾದಕ್ಕೆ ತೆರೆ ನೆಳಿಲಿಕ್ಕೆ ಭಾಳಷ್ಟು ಸ್ಪಷ್ಟ ನಿಲುವು ಸರ್ಕಾರ ತಗೊಂಡಿರುವಂಥದ್ದಿದೆ. ಅದೇ ದಿಕ್ಕಲ್ಲಿ ನಮ್ಮ ನ್ಯಾಯಾಲಯವು ಇಂಟ್ರಿ ಮಾಡ್ರನ್ನು ಕೊಟ್ಟಿರುವಂಥದ್ದಿದೆ. ಹಾಗಾಗಿ ಯಾವುದು ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ, ಇವ್ಯಾವುದೂ ಇಲ್ಲದ ಕಾರಣ ಭಾಳ ಸ್ಪಷ್ಟವಾಗಿ ಮುಂದೆ ಹೆಜ್ಜೆ ಹಾಕುವಂಥದ್ದಾಗುತ್ತೆ. ಯಾವ ಸಮಸ್ಯೆ ಇಲ್ಲದೆ ನಮ್ಮ ಸಮಾಜ ಇಂಥ ಎಂಥ ಸಮಸ್ಯೆಗಳು ಸವಾಲು ಬಂದ್ರೂ ಎದುರಿಸಿ ಮುಂದೆ ಸಾಗುವಂಥ ಸಮಾಜ ಇಂಥ ಎಷ್ಟೋ ಇನ್ನು ಇದಕ್ಕಿಂತ ದೊಡ್ಡ ದೊಡ್ಡ ಸವಾಲುಗಳು ಬಂದಿದ್ದು ಇಂಥೆಲ್ಲ ಸವಾಲುಗಳನ್ನ ಎದುರಿಸಿ ಮುಂದೆ ಸಾಗುವಂಥದ್ದಾಗುತ್ತೆ. ಇವತ್ತು ಸೋಮವಾರದಿಂದ ಶಾಲೆಗಳು ಪ್ರಾರಂಭ ಆಗುತ್ತೆ, ತದನಂತರ ಪರಿಸ್ಥಿತಿಯನ್ನು ನೋಡಿಕೊಂಡು ಕಾಲೇಜುಗಳು ಪ್ರಾರಂಭ ಮಾಡುವಂಥದ್ದಾಗುತ್ತೆ. ಡೇಟ್ಗಳು ಯಾಕೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಗೃಹ ಇಲಾಖೆ ನಾವು ನಿಶ್ಚಯ ಮಾಡೋದಲ್ಲ, ಈ ಗೃಹ ಇಲಾಖೆಯಿಂದನು ಇದು ಎಲ್ಲ ಬೇರೆ ಬೇರೆ ಇಲಾಖೆಯಿಂದನು ಸಲಹೆಗಳನ್ನು ಪಡ್ಕೋಬೇಕಾಗುತ್ತೆ. ಅವ್ರ ಸಲಹೆಗಳನ್ನ ತಗೊಂಡು ತ್ವರಿತವಾಗಿ ಆಗುತ್ತೆ, ಏನು ಹೆಚ್ಚು ಏನಿಲ್ಲ ಹೇಳ್ತೀನಿ.